ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕೆಸಿಟಿ ಗೆ ಸಂಬಂಧಪಟ್ಟ ಹಾಗೆ ಐಸಿಟಿ ಟಾಪಿಕ್ ಇಂದ ಕೆಲವೊಂದು ಪ್ರಮುಖವಾದಂತ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ತಂದಿದ್ದೇನೆ ಈ ಕ್ವೆಶ್ಚನ್ಸ್ ಗಳನ್ನು ನಾವು ಆನ್ಸರ್ ಮಾಡ್ತಾ ಹೋಗುವ ಇದರಿಂದ ನಿಮಗೆ ಎಕ್ಸಾಮ್ ಗೆ ಒಂದು ಐಡಿಯಾ ಬರ್ತದೆ ಯಾವ ಯಾವ ಟಾಪಿಕ್ ಇಂದ ಯಾವ ಯಾವ ರೀತಿಯ ಕ್ವೆಶ್ಚನ್ಸ್ ಗಳನ್ನು ಫ್ರೇಮ್ ಮಾಡಬಹುದು ಅಂತ ಹೇಳಿ ಸೋ ಪ್ರತಿಯೊಂದು ಟಾಪಿಕ್ ಮೇಲೆ ಇದೇ ರೀತಿಯಾದಂತ ವಿಡಿಯೋ ಸೀರೀಸ್ ಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಸೋ ಇದು ನಿಮಗೆ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸುತ್ತೇನೆ ಸೋ ಇವತ್ತಿನ ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಆಗಿ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶ್ಚನ್ ಗೆ ಬರೋದಾದ್ರೆ ಐಸಿಟಿ ಎಂದರೆ ಅಂತ ಹೇಳಿ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸೆಕೆಂಡ್ ಆಪ್ಷನ್ ಮಾಹಿತಿ ನಿಯಂತ್ರಿತ ತಂತ್ರಜ್ಞಾನ ಥರ್ಡ್ ಆಪ್ಷನ್ ಮಾಹಿತಿ ಸಾಮರ್ಥ್ಯದ ತಂತ್ರಜ್ಞಾನ ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಕೂಡ ಕ್ವೆಶ್ಚನ್ಸ್ ಇದೆ ನೀವು ಯಾವುದಾದರೂ ಒಂದರಲ್ಲಿ ಕರೆಕ್ಟ್ ಆಗಿ ಕಲ್ತುಕೊಳ್ಳಿ ಎರಡು ಗೊತ್ತಿದ್ರೆ ತುಂಬಾ ಒಳ್ಳೆಯದು ಅಥವಾ ಯಾವುದಾದರೂ ಒಂದರಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಇದೆ ಆನ್ಸರ್ ಅಂತ ಹೇಳಿ ಗೊತ್ತಿರಬೇಕಾಗುತ್ತೆ ಸೋ ICT stands for option A information and communication technology option B information controlled technology option C information capable technology option D none of the above ಇದಕ್ಕೆ ಕರೆಕ್ಟ್ ಆದಂತ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇದನ್ನು information and communication technology ಅಂತ ಹೇಳಿ ಕರೀತಾರೆ so option A is right answer second question ಗೆ ಹೋಗೋಣ ಎರಡನೇ ಪ್ರಶ್ನೆಯನ್ನು ನೋಡುವ ಕೆಳಗಿನವುಗಳಲ್ಲಿ ಯಾವುದನ್ನು ಮಲ್ಟಿಮೀಡಿಯಾ ಶಿಕ್ಷಣ ಎಂದು ಕರೆಯುತ್ತಾರೆ ನಾಲ್ಕು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಐಸಿಟಿ ಬೆಂಬಲಿತ ಶಿಕ್ಷಣ ಸೆಕೆಂಡ್ ಆಪ್ಷನ್ ಐಸಿಟಿ ಶಕ್ತಗೊಂಡ ಶಿಕ್ಷಣ ಥರ್ಡ್ ಆಪ್ಷನ್ ಐಸಿಟಿ ಶಿಕ್ಷಣ ಫೋರ್ತ್ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಇನ್ ಇಂಗ್ಲಿಷ್ which of the following is also termed as multimedia education first option ICT supported education second option ICT enabled education third option ICT education fourth option none of the above so ಇಂತ ಪ್ರಶ್ನೆಯನ್ನು ನೋಡುವಾಗ ಸಹಜವಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಆಪ್ಷನ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಅನಿಸುತ್ತೆ ಬಟ್ ಇದರಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಐಸಿಟಿ ಬೆಂಬಲಿತ ಶಿಕ್ಷಣ इंग्लिश ಅಲ್ಲಿ ಹೇಳೋದಾದ್ರೆ ICT supported education so third question ಗೆ ಹೋಗೋಣ third question CBT ಎಂದರೆ first option ಕೇಂದ್ರೀಯ ಮೂಲ ತರಬೇತಿ second option ಕಂಪ್ಯೂಟರ್ ಆಧಾರಿತ ತರಬೇತಿ third option ಕಂಪ್ಯೂಟರ್ ಮೂಲ ಪರೀಕ್ಷೆ fourth option ಮೇಲಿನ ಯಾವುದೂ ಅಲ್ಲ in english CBT stands for first option central basic training second option computer based training third option computer basic test fourth option none of the above so ee question direct agi kuda exam alli kelabahudu tumba important idara artha CBT andre yenu full form anta kelirodu so idikke correct adanta answer second option agirutte computer adharita tarabeti computer based training is the correct answer so fourth question ge hoguva fourth question ARNET endare first option ಇಂಜಿನಿಯರಿಂಗ್ ಮತ್ತು ಸಂಶೋಧನಾ ಜಾಲ ಸೆಕೆಂಡ್ ಆಪ್ಷನ್ ಬಾಹ್ಯ ಮತ್ತು ನಿಯಂತ್ರಿತ ನೆಟ್ವರ್ಕ್ ಥರ್ಡ್ ಆಪ್ಷನ್ ಶೈಕ್ಷಣಿಕ ಮತ್ತು ಸಂಶೋಧನಾ ಜಾಲ ಫೋರ್ತ್ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಇನ್ ಇಂಗ್ಲಿಷ್ ದ ARNET ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಆಪ್ಷನ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ನೆಟ್ವರ್ಕ್ ಸೆಕೆಂಡ್ ಆಪ್ಷನ್ ಎಕ್ಸ್ಟರ್ನಲ್ ಆ್ಯಂಡ್ ರೆಗ್ಯುಲೇಟೆಡ್ ನೆಟ್ವರ್ಕ್ ಥರ್ಡ್ ಆಪ್ಷನ್ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ನೆಟ್ವರ್ಕ್ ಫೋರ್ತ್ ಆಪ್ಷನ್ ನನ್ ಆಫ್ ದಿ ಎಬವ್ ಸೊ ಇದನ್ನು ನೀವು ಡೈರೆಕ್ಟ್ ಆಗಿ ನೋಡಿಕೊಂಡೆ ಆನ್ಸರ್ ಮಾಡಬಹುದು ARNET ಅನ್ನೋದರ ಫುಲ್ ಫಾರ್ಮ್ ಏನಾಗಿರುತ್ತೆ ಅಂತ ಹೇಳಿದರೆ ಶೈಕ್ಷಣಿಕ ಮತ್ತು ಸಂಶೋಧನಾ ಜಾಲ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಸೊ ಇಂಗ್ಲಿಷ್ ಅಲ್ಲಿ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ನೆಟ್ವರ್ಕ್ ಅಂತ ಹೇಳಿ ಇದನ್ನು ಕರೀತಾರೆ ಫಿಫ್ತ್ ಕ್ವೆಶ್ಚನ್ ಹೈಪರ್ ಮೀಡಿಯಾ ಡೇಟಾಬೇಸ್ನಲ್ಲಿ ಮಾಹಿತಿ ಬಿಟ್ಗಳನ್ನು ಈ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಆಪ್ಷನ್ ಎ ಸಂಕೇತಗಳು ಆಪ್ಷನ್ ಬಿ ಗಣಗಳು ಆಪ್ಷನ್ ಸಿ ನೋಡ್ಗಳು ಆಪ್ಷನ್ ಡಿ ಚಿಹ್ನೆಗಳು ಇನ್ ಇಂಗ್ಲಿಷ್ ಇನ್ ದ ಹೈಪರ್ ಮೀಡಿಯಾ ಡೇಟಾಬೇಸ್ ಇನ್ಫಾರ್ಮೇಷನ್ ಬಿಟ್ಸ್ ಆರ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಆಪ್ಷನ್ ಎ ಸಿಗ್ನಲ್ಸ್ ಆಪ್ಷನ್ ಬಿ ಕ್ಯೂಬ್ಸ್ ಆಪ್ಷನ್ ಸಿ ನೋಟ್ಸ್ ಆಪ್ಷನ್ ಡಿ ಸಿಂಬಲ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುವಂಥದ್ದು ಆಪ್ಷನ್ ಎ ಸಂಕೇತಗಳು ಸಂಕೇತಗಳು ಅಂದರೆ ಸಿಗ್ನಲ್ಸ್ ಸಿಗ್ನಲ್ಸ್ ರೂಪದಲ್ಲಿ ಹೈಪರ್ ಮೀಡಿಯಾ ಡೇಟಾಬೇಸ್ನಲ್ಲಿ ಮಾಹಿತಿಗಳನ್ನು ಸ್ಟೋರ್ ಮಾಡಿ ಇಡ್ತಾರೆ ಸಿಕ್ಸ್ತ್ ಕ್ವೆಶ್ಚನ್ TKDL ಎಂದರೆ ಆಪ್ಷನ್ ಎ ಸಾಂಪ್ರದಾಯಿಕ ಕೌಶಲ್ಯ ಡಿಜಿಟಲ್ ಗ್ರಂಥಾಲಯ ಆಪ್ಷನ್ ಬಿ ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿ ಆಪ್ಷನ್ ಸಿ ज्ञाನ ಡೆಸ್ಕ್ಟಾಪ್ ಸಾಹಿತ್ಯವನ್ನು ವರ್ಗಾಯಿಸಿ ಅಂತ ಹೇಳಿ, ಅಥವಾ ಆಪ್ಷನ್ ಡಿ ಜ್ಞಾನ ಡಿಜಿಟಲ್ ಲೈಬ್ರರಿಯನ್ನು ವರ್ಗಾಯಿಸಿ ಅಂತ ಹೇಳಿ. ಸೊ ಇನ್ ಇಂಗ್ಲಿಷ್ TKDL stands for option A traditional NAC digital library, option B traditional knowledge digital library, option C transfer knowledge desktop literature, option D transfer knowledge digital library. So ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಿರಬಹುದು option B is the right answer. ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇನ್ ಇಂಗ್ಲಿಷ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಇದನ್ನು ಕರೀತಾರೆ. 7th ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದನ್ನು 4 ICTಯ ಆಯಾಮಗಳ ಮೂಲಭೂತದಲ್ಲಿ ಸೇರಿಸಲಾಗಿಲ್ಲ. ಇಲ್ಲಿ ಗಮನಿಸಿ ಯಾವುದನ್ನು ಸೇರಿಸಲಾಗಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಕೌಶಲ್ಯಗಳು ಆಪ್ಷನ್ ಎ, ಆಪ್ಷನ್ ಬಿ ಮೂಲಸೌಕರ್ಯ, ಆಪ್ಷನ್ ಸಿ ವರ್ತನೆ, ಆಪ್ಷನ್ 4 ಸಿಬ್ಬಂದಿ. In English, which of the following is not included in the 4 basic dimensions of ICT? Option A skills, option B infrastructure, option C attitude, option D personnel. Correct answer is option C vartane, that is attitude. In the 4 basic dimensions of ICT, this attitude is not included. 8th question, ಈ ಕೆಳಗಿನ ಭಾರತದ ಯಾವ ಸಂಸ್ಥೆಗಳು ವರ್ಚುವಲ್ ಟೆಕ್ನಿಕಲ್ ವಿಶ್ವವಿದ್ಯಾನಿಲಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ IGNOU, ಆಪ್ಷನ್ ಬಿ UGC, ಆಪ್ಷನ್ ಸಿ NME ICT, ಆಪ್ಷನ್ ಡಿ AICTE. In English, which of the following institutions has been working in the direction to develop a virtual technical university in India? ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದಾಗಿರ್ಬೋದು? ಫಸ್ಟ್ ಇದರ ಫುಲ್ ಫಾರ್ಮನ್ನು ಒಂದ್ಸಲ ನೋಡ್ಕೊಂಡ್ಬಿಡಿ. ಫಸ್ಟ್ ಆಪ್ಷನ್ IGNOU ಅಂತ ಹೇಳಿದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ. ಸೊ ಸೆಕೆಂಡ್ ಆಪ್ಷನ್ UGC ನಿಮಗೆಲ್ಲರಿಗೂ ಗೊತ್ತೇ ಇದೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಹೇಳಿ. ಥರ್ಡ್ ಆಪ್ಷನ್ NME ICT ಅಂತ ಹೇಳಿದೆ. ಈ ಥರ ಯಾವುದೇ ವರ್ಡ್ಸ್ ಇಲ್ಲ, ಬಟ್ ಇದನ್ನು ಈ ಥರ ಕೇಳ್ಬೋದಿತ್ತು ಅವರಿಗೆ, NME ICT ಅಂತ ಹೇಳಿ. ಸಪೋಸ್ ಆ ಥರ ಒಂದು ವೇಳೆ ಕೇಳಿದರೆ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳಿ ಅದರ ಫುಲ್ ಫಾರ್ಮ್. ಸೊ ಫೋರ್ತ್ ಆಪ್ಷನ್ ಇರುವಂಥದ್ದು AICTE. AICTE ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ, AICTE ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 9th ಕ್ವಶನ್ ಅನ್ನು ನೋಡುವ, ಉಪಗ್ರಹ ಸಂವಹನವು ಈ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಟ್ರಾನ್ಸ್ಪಾಂಡರ್, ಸೆಕೆಂಡ್ ಆಪ್ಷನ್ ರ್ಯಾಡರ್, ಥರ್ಡ್ ಆಪ್ಷನ್ TV, ಫೋರ್ತ್ ಆಪ್ಷನ್ ಫೈಬರ್ ಆಪ್ಟಿಕ್ಸ್ ಕೇಬಲ್. So in English, the satellite communication works through. First, so ಇಂಥ ಕ್ವಶನ್ಸ್ ಬಂದ ಕೂಡಲೇ ನಾವು ಫಸ್ಟ್ ಅಂದ್ಕೊಳ್ತೇವೆ ರ್ಯಾಡರ್ ಇರ್ಬೋದು ಏನೋ ಅಂತೇಳಿ, ಯಾಕೆಂದ್ರೆ ತುಂಬ ಫೆಮಿಲಿಯರ್ ಆಗಿ ನಾವು ಅದ್ರ ಬಗ್ಗೆ ಕೇಳ್ತಿರ್ತೇವೆ, ರ್ಯಾಡರಿಂದ ಸಿಗ್ನಲ್ ಸಿಕ್ತಂತೆ ಅಂತ ಹೇಳಿ ಎಲ್ಲ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಆಗುವಂಥದ್ದು ಆಪ್ಷನ್ ಎ ಟ್ರಾನ್ಸ್ಪಾಂಡರ್. ಟ್ರಾನ್ಸ್ಪಾಂಡರ್ ಅನ್ನುವಂಥ ಡಿವೈಸ್ ಇರ್ತದೆ ಸ್ಯಾಟಲೈಟಲ್ಲಿ, ಅದರ ಥ್ರೂ ನಮಗೆ ಉಪಗ್ರಹದೊಟ್ಟಿಗೆ ಕಮ್ಯುನಿಕೇಷನ್ ನಡೀತದೆ. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಎ ಈಸ್ correct answer. 10th question, the bouquet of FM radio channels which broadcast programs contributed by institutions such as IGNOU and IITs is first option Gyanvani, second option Gyan Darshan, third option EduSat, fourth option none of the above. ಸೊ ಇಂಥ ಕ್ವಶನ್ಸಿಗೆ ನೀವು ಆನ್ಸರನ್ನು ನೆನಪಿಡಬೇಕಾಗತ್ತೆ. ಸೊ ಆಲ್ರೆಡಿ ಹೇಳಿದೆ ನಾನು IGNOU ಅಂತ ಹೇಳಿದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ IIT ಅಂತ ಹೇಳಿದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ, ಜ್ಞಾನ್ ವಾಣಿ. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. 11th ಕ್ವಶನ್, ಕಮ್ಯುನಿಕೇಷನ್ ಬ್ಯಾಂಡ್ ವಿಡ್ತ್ ದ್ಯಾಟ್ ಹ್ಯಾಸ್ ದ ಹೈಯೆಸ್ಟ್ ಕೆಪಾಸಿಟಿ ಆ್ಯಂಡ್ ಯೂಸ್ಡ್ ಬೈ ಮೈಕ್ರೋವೇವ್ ಕೇಬಲ್ ಆ್ಯಂಡ್ ಫೈಬರ್ ಆಪ್ಟಿಕ್ಸ್ ಲೈನ್ಸ್ ಈಸ್ ನೋನ್ ಆ್ಯಸ್ first option hyperlink, second option broadband, third option bus width, fourth option carrier wave. The right answer is option second, that is option B broadband. 12ನೇ ಪ್ರಶ್ನೆ, ವಿಶಿಷ್ಟವಾದ ಆಧುನಿಕ ಕಂಪ್ಯೂಟರ್ ಬಳಸುತ್ತದೆ, ಯಾವುದನ್ನು ಬಳಸುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ LSI ಚಿಪ್ಸ್, ಆಪ್ಷನ್ ಬಿ ನಿರ್ವಾತ ಕೊಳವೆಗಳು, ಆಪ್ಷನ್ ಸಿ ಕವಾಟಗಳು, ಆಪ್ಷನ್ ಡಿ ಮೇಲಿನ ಎಲ್ಲ. So in English, a typical modern computer यूजेस, ऑप्शन ए एलएसआई चिप्स, ऑप्शन बी वैक्यूम ट्यूब्स, ऑप्शन सी वाल्व्स, ऑप्शन डी ऑल द एबव. सो ನಿಮಗೆ ಗೊತ್ತಿರಲಿ ಮಾಡರ್ನ್ ಕಂಪ್ಯೂಟರ್ ಆಧುನಿಕ ಕಂಪ್ಯೂಟರ್ಗಳು ಯೂಸ್ ಮಾಡುವಂಥದ್ದು LSI ಚಿಪ್ಸ್ ಅಂದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ LSI ಚಿಪ್ಸ್. LSI ಇದು ಫುಲ್ ಫಾರ್ಮ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳಿ. ಸೊ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ ಸಾವಿರಾರು ಟ್ರಾನ್ಸಿಸ್ಟರ್ಗಳನ್ನು ಒಂದು ಸೆಮಿಕಂಡಕ್ಟರ್ ಸಿಲಿಕಾನ್ ಮೈಕ್ರೋಚಿಪ್ ಮೇಲೆ ಅಳವಡಿಕೆಯನ್ನು ಮಾಡುತ್ತಾರೆ. ಸೊ ಆಧುನಿಕ ಕಂಪ್ಯೂಟರ್ಗಳು ಈ LSI ಚಿಪ್ಸನ್ನು ಯೂಸ್ ಮಾಡುತ್ತದೆ ಪ್ರೊಸೆಸಿಂಗಾಗಿ. 13ನೇ ಪ್ರಶ್ನೆಗೆ ಹೋಗುವ. ಇನಿಯಾಕ್ ಎಂಬ ಮೊದಲ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಜಾನ್ ವಾನ್ ನ್ಯೂಮನ್, ಆಪ್ಷನ್ ಬಿ ಜೋಸೆಫ್ ಎಂ ಜಾಕ್ವರ್ಡ್, ಆಪ್ಷನ್ ಸಿ ಜೆ ಪ್ರೆಸ್ಟರ್ ಎಕರ್ಟ್ ಮತ್ತು ಜಾನ್ ಡಬ್ಲ್ಯೂ ಮೌಚ್ಲಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇನ್ ಇಂಗ್ಲಿಷ್ ಹೂ ಡಿಸೈನ್ಡ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಕಾಲ್ಡ್ ಇನಿಯಾಕ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಜೆ ಪ್ರೆಸ್ಟರ್ ಎಕರ್ಟ್ ಮತ್ತು ಜಾನ್ ಡಬ್ಲ್ಯೂ ಮೌಚ್ಲಿ ಅನ್ನೋರು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 14th ಕ್ವಶನ್. ಕಂಪ್ಯೂಟರ್ ಕಾರ್ಯನಿರ್ವಹಣೆಯನ್ನು ನಿರ್ದೇಶಿಸಲು ಕೊಡುವ ಸೂಚನೆಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ಸಂಗ್ರಹಣೆ, ಆಪ್ಷನ್ 2 ಮೆಮೊರಿ, ಆಪ್ಷನ್ 3 ಪ್ರೋಗ್ರಾಮ್, ಆಪ್ಷನ್ ಡಿ ಬೈಟ್. ಇನ್ ಇಂಗ್ಲಿಷ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ ಟು ಡೈರೆಕ್ಟ್ ದ ಫಂಕ್ಷನಿಂಗ್ ಆಫ್ ಎ ಕಂಪ್ಯೂಟರ್ ಈಸ್ ಕಾಲ್ಡ್? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರೋಗ್ರಾಮ್. ಇಲ್ಲಿ ಕೇಳಿರುವಂಥದ್ದು ಕಂಪ್ಯೂಟರ್ ಇದ್ದು ಕಾರ್ಯನಿರ್ವಹಣೆಯನ್ನು, ಸೊ ಇಲ್ಲಿ ಯಾವುದೇ ಮಾಹಿತಿಯನ್ನು ಸ್ಟೋರ್ ಮಾಡುವ ಬಗ್ಗೆ ಕೇಳಿದ್ದಲ್ಲ, ಸೊ ಕಾರ್ಯನಿರ್ವಹಣೆ ಬಗ್ಗೆ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರೋಗ್ರಾಮ್. ಸೊ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್. 15ನೇ ಪ್ರಶ್ನೆ. ಯುನಿವ್ಯಾಕ್ ಆಗಿದೆ? ಆಪ್ಷನ್ ಎ ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್, ಆಪ್ಷನ್ ಬಿ ಯೂನಿವರ್ಸಲ್ ಅರ್ರೇ ಕಂಪ್ಯೂಟರ್, ಆಪ್ಷನ್ ಸಿ ವಿಶಿಷ್ಟ ಸ್ವಯಂಚಾಲಿತ ಕಂಪ್ಯೂಟರ್, ಆಪ್ಷನ್ ಡಿ ಮೌಲ್ಯಯುತವಲ್ಲದ ಸ್ವಯಂಚಾಲಿತ ಕಂಪ್ಯೂಟರ್. ದ ಕರೆಕ್ಟ್ ಆನ್ಸರ್ ಈಸ್ ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್. ಇನ್ ಇಂಗ್ಲಿಷ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದಿಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.